Eric Amo. ಕಸು ಡಬ್ಬ ಅಂದ್ರೆ ಇಲ್ಲಿ ತಂದಿ ಕೇಳ ಘನತ್ಯಾಜ್ಯ ವಿಲೇವಾರಿ ಘಟಕದ ಮೊದಲನೇ ಅಂಗವಾಗಿ ನಮಗೆ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅನುದಾನದಿಂದ ನೀಡಲಾಗಿದೆ. ಈ ವಾಹನವನ್ನು ಈಗಾಗಲೇ ಈ ಕೃಷ್ಣಹಳ್ಳಿ ಗ್ರಾಮದ ಜನತೆಯ ಮುಂಭಾಗದಲ್ಲಿ ನಮ್ಮ ಚುನಾವಣೆ ಪ್ರಾರಂಭಿಸೋಣ. ಘನತ್ಯಾಜ್ಯ ಘಟಕದ ಪಂಚಾಯಿತಿ ವ್ಯಾಪ್ತಿಯ 15 ಗ್ರಾಮಗಳಿಗೂ ಕೂಡ ಪ್ರತಿ ಕುಟುಂಬಕ್ಕೂ ನಾವು ಡಸ್ಟ್ಬಿನ್ ವಿತರಣೆಯನ್ನು ಮಾಡ್ತೀವಿ. ಈ ಕಾರ್ಯಕ್ರಮ ಸರ್ಕಾರದ ಒಂದು ವತಿಯಿಂದ ಏನು ನಮಗೆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಏನು ನಮಗೆ ಗಾಡಿ ಕೊಟ್ಟಿದ್ದಾರೆ, ಮತ್ತೆ ಅದರ ಕಡೆಯಿಂದ ಏನು ಡಸ್ಟ್ಬಿನ್ ಕೊಟ್ಟಿದ್ದಾರೆ, ಅದನ್ನು ಜನರು ಎಲ್ಲರೂ ಈ ಒಂದು ಗ್ರಾಮ ಜೊತೆ ಮತ್ತು ಸುತ್ತ ಎಲ್ಲ ಊರಿನ ಗ್ರಾಮ ಜೊತೆ ಬಳಸ್ಕೋಬೇಕು, ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು ಅಂತೀವಿ. ಮತ್ತೆ ಇದು ಹಸಿ ತ್ಯಾಜ್ಯದ ಘಟಕ ಇದ್ದದಲ್ಲ, ಒಣ ಒಂದು ತ್ಯಾಜ್ಯ ಘಟಕನ ಇದರಲ್ಲಿ ನೀವು ಸ್ಟೋರ್ ಮಾಡಿ ಅದನ್ನ ನಮ್ಮ ಗಾಡಿ ಬಂದಂತ ಕಡೆ ಪಂಚಾಯತಿ ಕಡೆಯಿಂದ ಏನು ಗಾಡಿ ಬರುತ್ತೆ ಅವಾಗ ಆ ಕಸನ ಅಲ್ಲಿ ನೀವು ಹಾಕಿದ್ರೆ ಅದನ್ನ ವಿಲೇವಾರಿ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಅದರಿಂದ ದಯವಿಟ್ಟು ಯಾರು ಇಲ್ಲಿ ಹಸಿ ಕಸ ಹಾಕ್ಬೇಡಿ, ದಯವಿಟ್ಟು ಒಣ ಕಸ ಏನಿದೆ ಪ್ಲಾಸ್ಟಿಕ್ ಲೋಟಗಳು ಏನಿದೆ ಅಂಥದನ್ನ ಮಾತ್ರ ಸಂಗ್ರಹಿಸಿ ಹಾಕ್ಬೇಕು. ಈ ಸರ್ಕಾರದ ವತಿಯಿಂದ ಏನಿದೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.